ನಮ್ಮ ಊರಿನ ಸಮಸ್ಯೆ ಅದು ಯಾವುದೇ ಸಮುದಾಯ ಇರಬಹುದು ಅದರಲ್ಲೂ ವಿಶೇಷವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರತಕ್ಕಂತ ಸಮುದಾಯಗಳಿಗೆ ಅತ್ಯಂತ ಗೌರವದಿಂದ ನಡೆಸಿಕೊಳ್ಳತಕ್ಕಂತದ್ದು ಜೊತೆಯಲ್ಲಿ ಒಂದು ತಾಯಂದ್ರಿಗೆ ಒಂದು ಮಾತನ್ನ ಹೇಳ್ತಿರ್ತಾರೆ ಎತ್ತಿಗೆ ನಿಲ್ಲಿಸ್ಕೊಳ್ಳೋದಿಲ್ಲ ಒಂದು ಮಾತು ದಯಮಾಡಿ ಗಮನ ಇಟ್ಟು ಕೇಳಬೇಕು ಇವತ್ತೇನು ವಿಶ್ವನಾಥ್ ಸಾಹೇಬ್ರು ಹೇಳಿದಂಗೆ ಶ್ರೀ ನರೇಂದ್ರ ಮೋದಿ ಜಿಯವರ ನಾಯಕತ್ವದಲ್ಲಿ ಸರ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಹೃದಯ ವೈಶಾಲ್ಯತೆ ತೋರಿಸಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡತಕ್ಕಂತದಕ್ಕೆ ಕಳಿಸ್ಕೊಟ್ಟಂತದ್ದೇ ತಾವುಗಳು ಒಂದು ತಮ್ಮೆಲ್ಲರ ಒಂದು ಆಶೀರ್ವಾದ ಸಕಾರ ಕುಮಾರಣ್ಣ ಅವರೇನು ಬೃಹತ್ ಕೈಗಾರಿಕೆ ಅಥವಾ ಉಕ್ಕಿನ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನ್ ತಾಯಿ ಸ್ವಾಭಿಮಾನದ ಬದುಕು ಬೇಕಲ್ವೇ ಸ್ವಂತ ಕಾಲದಲ್ಲಿ ನಿಮ್ಮ ಮಕ್ಕಳು ನಮ್ಮ ಹೆಣ್ಣು ಮಕ್ಕಳು ವಿಶೇಷವಾಗಿ ನಿಂತು ದುಡಿತಕ್ಕಂಥದಕ್ಕೆ ಕೆಲಸ ಬೇಕು ತಾನೆ ಕೈ ತುಂಬಾ ಆ ಕೆಲಸ ಕೊಡಿಸ್ತಕ್ಕಂಥದಕ್ಕೆ ಇವತ್ತು ನೀವು ಶಕ್ತಿ ತುಂಬಿದ್ದೀರಿ ನರೇಂದ್ರ ಮೋದಿ ಜಿಯವರ ನಾಯಕತ್ವದಾಡಿ ನಮ್ಮ ಈ ಭಾಗದಲ್ಲಿ ಎಲ್ಲಾದರೂ ಮಂಡ್ಯ ಮತ್ತೆ ರಾಮನಗರ ಜಿಲ್ಲೆಗೆ ಮಧ್ಯ ಭಾಗದಲ್ಲಿ ಎಲ್ಲಾದರೂ ಈಗಾಗಲೇ ಮಾತುಕತೆಯನ್ನು ಮಾಡ್ತಾ ಇದ್ದೇವೆ ಅತಿ ಶೀಘ್ರದಲ್ಲೇ ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತೇವೆ ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗವನ್ನು ಏಕೆಂದರೆ ಎಲ್ಲರೂ ವಿದ್ಯಾವಂತರಿಲ್ಲ ನನಗೆ ಗೊತ್ತಿದೆ ಇವತ್ತು ಹಿಂದುಳಿದಿರ್ತಕ್ಕಂಥ ಜನಾಂಗದ ಪರಿಸ್ಥಿತಿಗಳೇನಿದೆ ನಮ್ಮ ಮಕ್ಕಳುಗಳು ಎಲ್ಲರೂ ವಿದ್ಯಾವಂತರುಗಳಿಂದ ವಿದ್ಯಾವಂತರು ಇರ್ತಕ್ಕಂಥವರು ಕೂಡ ಇದ್ದಾರೆ ವಿದ್ಯಾವಂತರಿಗೆ ಮಾತ್ರ ಕೆಲಸ ಅವಿದ್ಯಾವಂತರ ಕೆಲಸ ಇಲ್ಲ ಅಂತಕ್ಕಂಥದ್ದು ಆಗ್ತದೆ ಹಾಗಾಗಿ ಏನಾದರೂ ಮಾಡಿ ಒಂದು ಕಾರ್ಖಾನೆಯನ್ನು ತಗೊಂಡು ಬಂದು ಈ ಭಾಗದಲ್ಲಿ ಸ್ಥಾಪನೆ ಮಾಡುವ ಮೂಲಕ ಶಾಶ್ವತವಾಗಿ ನೀವು ಗೌರವಿತವಾಗಿ ಬದುಕತಕ್ಕಂಥದ್ದಕ್ಕೆ ಯಾರ ಮೇಲೂ ನೀವು ಒಂದು ರೀತಿ ಅವಲಂಬಿತರಾಗಬಾರದು ಜೀವನದಲ್ಲಿ ನೀವು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಸ್ವಂತ ಶಕ್ತಿ ಮೇಲೆ ನಿಂತ್ಕೋಬೇಕು ನೀವು ದುಡಿಬೇಕು ನಿಮ್ಮನ್ನ ನೀವು ಸಾಧಿಸಬೇಕು ನಾನು ನೋಡಿ ಬಹಳ ಚಿಕ್ಕ ವಯಸ್ಸಲ್ಲಿ ಹೆಣ್ಮಕ್ಕಳುಗಳು ಗ್ರಾಮಗಳಿಗೆ ಹೋದಾಗ ಯಾವುದ್ಯಾವುದೋ ಕಾರಣಾಂತರಗಳಿಂದ ಹಣೆ ಬರ ಬರುವಂತ ಒಂದೊಂದ್ಸಲಿ ಒಂದೊಂದಷ್ಟು ವಿಧಿವಶ ನೋಡ್ತೇವೆ ಮನೆಯಲ್ಲಿ ಯಜಮಾನರುಗಳು ತೀರ್ಕೊಂಡಿರ್ತಾರೆ ಚಿಕ್ಕ ವಯಸ್ಸಿನ ಹೆಣ್ಮಕ್ಕಳುಗಳು ಮದುವೆ ಆಗಿ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷದ ಪಾಪು ಇಟ್ಕೊಂಡಿರ್ತೀರಿ ಇವೆಲ್ಲವನ್ನ ನೋಡಿದ್ದೀವಿ ತಾಯಿ ನಾವು ಯಾಕೆಂದ್ರೆ ಇವತ್ತು ನಾವು ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು ಒಂದು ಮಾನವೀಯತೆ ದೃಷ್ಟಿಯಿಂದ ಇವತ್ತು ತಮ್ಮಂತ ಬಡವರು ಏನಿದ್ದಾರೆ ರೈತರು ಏನಿದ್ದಾರೆ ಹಿಂದುಳಿದಿರ್ತಕ್ಕಂಥ ಜನಾಂಗಗಳಿಗೆ ಇವತ್ತು ನಾವಿದ್ದೇವೆ ನಿಮ್ಮ ಜೊತೆನಲ್ಲಿ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ತುಂಬಿ ನಮ್ಮ ಶಕ್ತಿ ಮೀರಿ ನಿಮ್ಮ ಪರವಾಗಿ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಕ್ಕಂಥದಕ್ಕೆ ನಮಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಕುಮಾರಣ್ಣ ಅವರ ನಾಯಕತ್ವ ಶ್ರೀ ನರೇಂದ್ರ ಮೋದಿ ಜಿಯವರು ಹಾಗೂ ಯಡಿಯೂರಪ್ಪ ಸಾಹೇಬರ ನಾಯಕತ್ವವೇ ಇವತ್ತು ಯುವಕರಿಗೆ ಮಾರ್ಗದರ್ಶನ ಹಾಗಾಗಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ತಾಯಿ ನಮ್ಮ ಚನ್ನಪಟ್ಟಣ ತಾಲೂಕಿಗೂ ದೇವೇಗೌಡರು ಸಾಹೇಬರಿಗೂ ಒಂದು ಅವಿರಾಭಾವ ಸಂಬಂಧ ನಾವಿಲ್ಲಿ ಹುಟ್ಟದೇ ಇರಬಹುದು ನಾವು ಹಾಸನಲ್ಲೇ ಹುಟ್ಟಿರೋದು ಹುಟ್ಟು ಸಾವು ನಾವೆಲ್ಲ ಬೇಕು ಅಂತಕ್ಕಂಥದ್ದು ನಿರ್ಣಯ ಮಾಡ್ತಕ್ಕಂಥದ್ದು ಬರುವಂತಿಲ್ಲ ಆದ್ರೆ ಒಂದು ತಾಯಿ 40 ವರ್ಷದ ಹಿಂದೆ 1985ರಲ್ಲಿ ಪ್ರಥಮವಾಗಿ ದೇವೇಗೌಡರು ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು ಈ ಜಿಲ್ಲೆಗೆ ಅಂದಿನಿಂದ ಇಂದಿನವರೆಗೂ 40 ವರ್ಷ ಸುದೀರ್ಘವಾಗಿ ಇವತ್ತೇನಾದ್ರೂ ಈ ಭಾಗದಲ್ಲಿ ನೀರಾವರಿ ಅಂತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಒಂದು ದೂರದ ಒಂದು ಕಲ್ಪನೆಯನ್ನ ಇಟ್ಕೊಂಡು ಇಗ್ಲೂರ್ನ ಜಲಾಶಯವನ್ನ ಕಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಬಹಳ ಜನ ಹೇಳ್ತಾರೆ ನಾನು ಆಧುನಿಕ ಭಗೀರಥ ಅಂತಾರೆ ನಾನು ಹಲವಾರು ಕೆರೆಗಳನ್ನ ತುಂಬಿಸಿದ್ದೇನೆ ಅಂತಾರೆ ವಿಶ್ವನಾಥ್ ಸಾಹೇಬರು ಮಾತನಾಡಬೇಕಾದ್ರೆ ಹೇಳ್ತೇನೆ ನನ್ನ ನಾಮಪತ್ರ ಸಲ್ಲಿಕೆ ದಿನ ಮತ್ತೊಬ್ರು ಮಾಜಿ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಹಿರಿಯಕರು ಸದಾನಂದ ಗೌಡರು ಬಂದಿದ್ರು ಕಣಮ್ಮ ಬಂದು ಅವ್ರು ಒಂದೇ ಮಾತು ಹೇಳಿದ್ರು ಕೇಳಿದ್ರು ಯಾರ ಕಾಲಘಟ್ಟದಲ್ಲಾಗಿದ್ದಪ್ಪ ಯಾರ ಕೆರೆ ತುಂಬಿಸ್ಲಿಕ್ಕೆ ದುಡ್ಡು ಹಣಕಾಸು ಯಾರು ಬಿಡುಗಡೆ ಮಾಡಿದ್ರು ಯಾವ ಮುಖ್ಯಮಂತ್ರಿ ಮಾಡಿದ್ರು ಯಾವ ಪಕ್ಷ ಮಾಡಿದ್ರು ಇವೆಲ್ಲವನ್ನ ಹೇಳಬೇಕಲ್ವಾ ನಾವು 107 ಕೆರೆ ತುಂಬಿಸಿದ್ದೇವೆ ತಾಯಿ ಆದ್ರೆ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ತಕ್ಕಂಥವ್ರು ನಾವು ನಾವು ಪ್ರಚಾರ ತಗೊಂಡಾಗ್ಲಿ ದೊಡ್ಡ ದೊಡ್ಡ ಜಾಹೀರಾತುಗಳು ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ಕಟ್ಟತಕ್ಕಂಥದ್ದು ಎಂತ ಕೂಡ ನಮ್ಮ ಜೀವನದಲ್ಲಿ ನಾವು ಮಾಡಿದ ಮಾಡುವುದೂ ಇಲ್ಲ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ಕೆಲಸವನ್ನ ಮಾಡಿದ್ದೇವೆ ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು ಹಲವಾರು ಯೋಜನೆಗಳು ಆಮೇಲೆ ನನಗೆ ಮುಖ್ಯವಾಗಿ ಇದು ರಾಜ್ಯದ ಒಂದ್ ಕಡೆ ಇರಲಿ ನನಗೆ ಗ್ರಾಮದ ಬಗ್ಗೆ ಮಾತನಾಡೋದಾದ್ರೆ ಗ್ರಾಮದ ನನ್ನ ಯುವಕ ಒಬ್ಬ ಯುವ ಮುಖಂಡ ನಿನ್ನೆ ನನ್ನ ತೋಟದ ಮನೆಗೆ ಬಂದಿದ್ರು ಗಂಗಾಧರಣ್ಣ ನಮ್ಮ ಜೊತೆಲಿ ಸಾಕಷ್ಟು ಗ್ರಾಮದ ಸಮಸ್ಯೆಗಳ ಬಗ್ಗೆ ಹೇಳಿದಾರಮ್ಮ ಇಲ್ಲಿವರೆಗೂ ಕುಮಾರಣ್ಣ ಅವರು ಅಂತಂದ್ರೆ 5 ಕೋಟಿ ರೂಪಾಯಿ ಎಷ್ಟು ಸಿಸಿ ರಸ್ತೆಗಳಿರ್ಬೋದು ಮತ್ತೆ ನಮ್ಮ ಮೂಲಭೂತ ಸೌಕರ್ಯಗಳು ಎಲ್ಲವೂ ಕೂಡ ಮಾಡಿದ್ದಾರೆ ದೇವಸ್ಥಾನದ್ದು ಮತ್ತೆ ಬೋರ್ ಒಂದು ಬೋರ್ವೆಲ್ ಹಾಕ್ಬೇಕು ಅಂತಕ್ಕಂಥದ್ನ
ಈ ಭಾಗದಲ್ಲಿ ನೀವೇನು ಅಪೇಕ್ಷೆ ಇಟ್ಕೊಂಡಿದ್ದೀರಿ ಬೋರ್ವೆಲ್ನ ಮಾರ್ಪಡ್ತಕ್ಕಂತ ಜವಾಬ್ದಾರಿ ನನ್ನ ಮೇಲೆ ಗುಡಿ ನಾನು ಮಾಡ್ತೇನೆ ಜೊತೆ ಇವತ್ತು ದೇವಾಲಯ ಎಲ್ಲಾದರೂ ಗ್ರಾಮಗಳಲ್ಲಿ ಎಲ್ಲರೂ ಕೂಡ ಮೊದಲು ದೇವಾಲಯದ ಬಗ್ಗೆ ತಾವೇನು ಹೇಳ್ತೀರಿ ಒಳ್ಳೆಯ ಕೆಲಸಕ್ಕೆ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೇನೆ ನೀವು ನೋಡಿದ್ದೀರಿ ನಮ್ಮ ಇಡೀ ಕುಟುಂಬ ದೇವೇಗೌಡರು ಸಾಹೇಬರು ಈಶ್ವರನ ಆರಾಧಕರು ಇವತ್ತೇನಾದರೂ 92 ವಯಸ್ಸಿನಲ್ಲಿ ಇಷ್ಟು ಒಂದು ಓಡಾಡ್ತಾರೆ ಇಷ್ಟು ರಾಜ್ಯ ಪರವಾಗಿ ಧ್ವನಿಯ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದಾದ್ರೆ ಅದು ಅವ್ರಿಗೆ ಇರ್ತಕ್ಕಂಥ ದೈವದ ಬಲ ಹಾಗೂ ದೈವದ ಮೇಲೆ ಅವ್ರಿಗೆ ಇರ್ತಕ್ಕಂಥ ಅಪಾರವಾದಂಥ ನಂಬಿಕೆ ಹಾಗಾಗಿ ನಿಮ್ಮಲ್ಲಿ ನಿಂತು ನಾನು ಚುನಾವಣೆಯನ್ನು ಮಾಡ್ತೇನೆ ಅಂತಕ್ಕಂಥ ಆತ್ಮಸ್ಥೈರ್ಯ ಆತ್ಮವಿಶ್ವಾಸವನ್ನು ತುಂಬಿಸ್ತಕ್ಕಂಥ ಕೆಲಸ ವಿಶ್ವನಾಥ್ ಸಾಹೇಬರು ನನಗೇನು ಮಾಡಿದ್ದಾರೆ ನಿಮಗೆ ಎರಡೂ ಪಕ್ಷದ ಕಾರ್ಯಕರ್ತರುಗಳ ಪರವಾಗಿ ಸ್ವಾಗತವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೇನೆ ಅಣ್ಣ ಜೊತೆಯಲ್ಲಿ ತಮ್ಮ ಸುಪುತ್ರರು ಯುವ ನಾಯಕರು ಅಲೋಕ್ರವರು ಭವಿಷ್ಯದ ನಾಯಕರಾಗಿ ಬೆಳೀತಕ್ಕಂಥ ಎಲ್ಲ ಲಕ್ಷಣಗಳು ಅವರಲ್ಲಿದೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೇನೆ ಎರಡು ಪಕ್ಷದ ಪ್ರಮುಖ ಮುಖಂಡರು ನಮ್ಮ ಜಿಲ್ಲಾಧ್ಯಕ್ಷರು ಆನಂದ್ ಸ್ವಾಮಿಯವರು ಕೂಡ ಇಲ್ಲಿದ್ದಾರೆ ಶ್ರೀಕಂಠಣ್ಣನವರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಹಾಗೂ ಮೇಲ್ ಉಸ್ತುವಾರಿಯನ್ನ ವಹಿಸಿಕೊಂಡು ಪಕ್ಷದ ಪರವಾಗಿ ಕಾರ್ಯಕರ್ತರ ಮುಖಂಡರ ಜೊತೆಯಲ್ಲಿ ತಾವೇನು ಹೆಜ್ಜೆ ಹಾಕ್ತಾ ಇದ್ದೀರಿ ತಮಗೂ ಕೂಡ ಧನ್ಯವಾದಗಳು ಅಣ್ಣ ವಿಶ್ವನಾಥ್ ಸಾಹೇಬ್ರು ಹೇಳ್ದಂಗೆ ಬಿಸಿಲು ಜಾಸ್ತಿ ಇದೆ ತಾಯಿ ಹೆಚ್ಚು ನಾನು ನಿಮ್ಮನ್ನ ನೆನೆಸಿಕೊಂಡು ಈ ಬಿಸಿಲಲ್ಲಿ ಮಾತಾಡ್ತಕ್ಕಂಥದ್ದು ಸರಿ ಇಲ್ಲ ನೇರವಾಗಿ ವಿಚಾರಕ್ಕೆ ಬರ್ತೇನೆ ಈಗಾಗಲೇ 100 ಹತ್ತಳ್ಳಿಗೆ ಪ್ರತಿನಿತ್ಯ ನಾವು ಹೋಗ್ತಕ್ಕಂಥ ಕೆಲಸ ಮಾಡಿದ್ದೇವೆ ಇವತ್ತು ವಿರೂಪಾಕ್ಷಪುರ ಹೋಬಳಿಗೆ ಗ್ರಾಮಕ್ಕೆ ಏನು ಬಂದಿದ್ದೇವೆ ಇಲ್ಲಿರ್ತಕ್ಕಂಥ ನಮ್ಮ ತಾಯಂದ್ರಗಳಲ್ಲಿ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ತಾಯಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾ ದಳ ಪಕ್ಷ ಮೊದಲನೇ ಬಾರಿ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡುತ್ತೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸರ್ಕಾರದಲ್ಲಿ ಬಹುಶಃ ತಾವಿನ್ನೂ ಹೃದಯದಲ್ಲಿ ಇಟ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ ಸಾರಾಯಿ ಮತ್ತೆ ಲಾಟ್ರಿ ಇವೆರಡು ವಸ್ತುಗಳಿಗೆ ಇವತ್ತು ಯಾವ ರೀತಿ ಕುಟುಂಬಗಳು ಬಲಿಪಶು ಆಗ್ತಾ ಇತ್ತು ಅಂತ ರಾಜ್ಯದ ಉದ್ದಗಲಕ್ಕೂ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕಿದ್ರು ಕುಮಾರಣ್ಣನ ಬಳಿ ಅವರ ಅಳಿಲನ್ನ ತೋಡ್ಕೊಂಡ್ರು ಯಾವಾದ್ರೂ ಮಾಡಿ ನಾವು ಕೂಲಿ ನಾನೇ ಮಾಡ್ತೇವೆ 200 ರೂಪಾಯಿ 300 ರೂಪಾಯಿ 500 ರೂಪಾಯಿ ದುಡಿಮೆ ಮಾಡ್ತಕ್ಕಂಥ ದುಡ್ಡನ್ನ ಇವತ್ತು ಸಾರಾಯಿ ಮತ್ತೆ ಲಾಟ್ರಿಯ ಒಂದು ಚಟಗಳಿಗೆ ಇವತ್ತು ನಮ್ಮ ಮನೆಯವರು ಬಲಿ ಆಗ್ತಾ ಇದ್ದಾರೆ ದಯಮಾಡಿ ನಮ್ಮ ಕುಟುಂಬದ ರಕ್ಷಣೆಯನ್ನ ಮಾಡಿ ಹೆಣ್ಣುಮಕ್ಕಳ ಗೌರವವನ್ನು ಕಾಪಾಡಿ ನಮ್ಮ ಮನೆಯಲ್ಲಿ ನಂದಾದೀಪವನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನ ನೀವು ಮಾಡಬೇಕು ಕುಮಾರಣ್ಣ ಅವ್ರೆ ಅಂತಕ್ಕಂಥದ್ದು ತಾವೇನು ಮನವಿಯನ್ನ ಮಾಡಿದ್ರಿ ತಮ್ಮೆಲ್ಲರಿಗೆ ಒಂದು ಹೊಸ ಬದುಕನ್ನ ಕಟ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಅಂದು ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಂತ ನಿರ್ಧಾರ ತಾಯಿ ಸಾರಾಯಿ ಲಾಟ್ರಿ ಎರಡೂ ಸಂಪೂರ್ಣವಾಗಿ ನಿಷೇಧ ಮಾಡಿದ್ರು ರದ್ದು ಮಾಡಿದ್ರು ಇತ್ತೀಚೆಗೆ ಗ್ರಾಮಗಳಲ್ಲಿ ಹೋದಾಗ ಒಂದು ವಿಚಾರ ನಮ್ಮ ತಾಯಂದ್ರೆ ಹೇಳ್ತಾರೆ ದಯಮಾಡಿ ನನ್ನ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದ್ರಿಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ ಕಣ್ರಪ್ಪ ಈಗೇನು ಹೊಸದಾಗೆ ಈ ಆನ್ಲೈನ್ ಗೇಮಿಂಗ್ ಅಂತ ಬಂದಿದೆ ಬಹಳ ಜನ ಇವತ್ತು ಯುವಕರು ಈ ಆನ್ಲೈನ್ ಗೇಮಿಂಗ್ಗೆ ಒಂದು ಅಡಿಕ್ಷನ್ಗೆ ಹೋಗಿ ಬಲಿಯಾಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಸಾಕಷ್ಟು ಹಣ ಹೂಡಿಕೆ ಮಾಡ್ತೀರಿ ಆ ಹಣ ನಿಮಗೆ ವಾಪಸ್ ಗಳಿಸದೆ ಹೋದಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಸಾಕಷ್ಟು ಪ್ರಾರಂಭ ಆಗಿದೆ ದಯಮಾಡಿ ಇದನ್ನು ಯಾರನ್ನು ಮಾಡಕ್ಕೆ ಹೋಗಬೇಡಿ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಏನೋ ಒಂದು ವಿಶ್ವಾಸ ಇಟ್ಟು ಪ್ರೀತಿಯಿಂದ ಸಾಲ ಸೋಲ ಮಾಡಿ ನಿಮ್ಮನ್ನು ಕಷ್ಟಪಟ್ಟು ಓದಿ ಬೆಳೆಸಿರ್ತಾರೆ ದಯಮಾಡಿ ಆನ್ಲೈನ್ ಗೇಮಿಂಗ್ ನಿಲ್ಲಿಸ್ಬೇಕು ನೀವು ಅಂತಕ್ಕಂಥದ್ದು ಗ್ರಾಮೀಣ ಭಾಗದ ತಾಯಂದ್ರಗಳ ಒಂದು ನನಗೆ ಮಾಡಿಕೊಟ್ಟಿರ್ತಕ್ಕಂಥ ಮನವರಿಕೆ ಏನಿದೆ ತಾಯಿ ಇದೆಲ್ಲವನ್ನ ನಿಲ್ಲಿಸ್ಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಆಗೋದಿಲ್ಲ ಕಾರಣ ಇವತ್ತು ಮದ್ಯಪಾನದ ಬೆಲೆ ಏನಾಗಿದೆ ನಿಮಗೆ 2000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ 2000 ರೂಪಾಯಿ ಬಂದು ಮುಗ್ತಾ ಇದೆ ಅಂತಕ್ಕಂಥದ್ದು ಆದ್ರೆ ನಿಮ್ಮಲ್ಲಿ ಏನಾದರೂ 2000 ರೂಪಾಯಿ ಕೊಟ್ಟಿದ್ದೇ ಆಗಿದ್ರೆ ನಿಮ್ಮ ಯಜಮಾನರುಗಳ ಕೈಯಲ್ಲಿ ಮದ್ಯಪಾನ ರೇಟನ್ನ ಏರಿಕೆ ಮಾಡಿ 4000 ಕಿತ್ಕೊತಾವ್ರೆ ಈ ರೀತಿ ಒಂದ್ ಕಡೆ ಕೊಟ್ಟಂಗೂ ಆಗ್ಬೇಕು ಇನ್ನೊಂದ್ ಕಡೆ ಕಿತ್ಕೊಂಡಂಗೂ ಆಗ್ಬೇಕು ಈ ರೀತಿ ಇವತ್ತು ಸರ್ಕಾರ ನಡೀತಾ ಇದೆ ಇಲ್ಲಿ ಸಾಕಷ್ಟು ಜನ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ತಾಯಂದ್ರಗಳು ಹಿರಿಯಕರು ಯುವಕರಿದ್ದೀರಿ ಒಂದು ಮಾತು ನಾನು ನೆನೆಸ್ಕೊಳ್ಬೇಕಣ್ಣ ಸುವರ್ಣ ಗ್ರಾಮ ಅಂತಕ್ಕಂಥ ಯೋಜನೆ ಅಡಿ ಸನ್ಮಾನ್ಯ ಕುಮಾರಣ್ಣವರು ಗ್ರಾಮ ವಾಸ್ತವ್ಯ ಮಾಡ್ತಾರೆ
ಬಹುಶಃ ಈ ದೇಶದ ಇತಿಹಾಸದಲ್ಲಿ ಯಾವುದಾದರೂ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದುಳಿದಿರತಕ್ಕಂತ ಜನಾಂಗದ ಮನೆಯಲ್ಲಿ ಕೂತು ಗ್ರಾಮ ವಾಸ್ತವ್ಯ ಮಾಡಿರತಕ್ಕಂತದ್ದು ಇರಬಹುದು ದಲಿತರ ಮನೆಯಲ್ಲಿ ದಲಿತರು ಅಂತ ಹೇಳತಕ್ಕಂತದ್ದನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಿಮ್ಮಿಂದ ಚಿಕ್ಕೋನಿದ್ದೀನಿ ಆದರೂ ಕೂಡ ಎಲ್ಲೋ ನಮ್ಮ ಮಾತಲ್ಲಿ ಹೆಚ್ಚು ಕಮ್ಮಿ ಆಗಬಾರ್ದು ಎಲ್ಲರಿಗೂ ಎಲ್ಲ ಸಮಾಜಕ್ಕೂ ಒಂದು ಗೌರವ ಕೊಟ್ಟು ಮಾತನಾಡಬೇಕಾಗ್ತದೆ ನನ್ನ ದಿನ ಬಹಳ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಯುವಕರು ಹಿರಿಯಕರು ನನ್ನ ತೋಟದ ಮನೆಗೆ ಬಂದಿದ್ದಾರೆ ಒಂದು ಮಾತನ್ನ ನಾನೆಲ್ಲರಿಗೂ ವಿಶ್ವಾಸವನ್ನ ಮೂಡಿಸತಕ್ಕಂತ ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ ಅದೇನಂದ್ರೆ ಈ ಉಪ ಚುನಾವಣೆಗೆ ಸೀಮಿತವಾಗಿರತಕ್ಕಂತ ಸಂಬಂಧ ನಿಖಿಲ್ ಕುಮಾರ್ ಸ್ವಾಮಿದಲ್ಲ ನಮ್ಮ ನಿಮ್ಮ ಸಂಬಂಧ ಸಂಪರ್ಕ ಇಲ್ಲಿ ಯಾರು ಕೂಡ ಮಧ್ಯಸ್ಥಿಕೆ ವಹಿಸತಕ್ಕಂತ ಪ್ರಶ್ನೆ ಇಲ್ಲ ನೇರವಾಗಿ ನಮ್ಮ ಗ್ರಾಮದ ಸಮಸ್ಯೆ ನಮ್ಮ ಊರಿನ ಸಮಸ್ಯೆ ಅದು ಯಾವುದೇ ಸಮುದಾಯ ಇರಬಹುದು ಅದರಲ್ಲೂ ವಿಶೇಷವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರತಕ್ಕಂತ ಸಮುದಾಯಗಳಿಗೆ ಅತ್ಯಂತ ಗೌರವದಿಂದ ನಡೆಸಿಕೊಳ್ಳತಕ್ಕಂತದ್ದು ಜೊತೆಯಲ್ಲಿ ಇವತ್ತು ತಾಯಂದ್ರಿಗೆ ಒಂದು ಮಾತನ್ನ ಹೇಳ್ತಿರ್ತಾಯಿ ಹೆಚ್ಚಿಗೆ ನಿಲ್ಲಿಸಿಕೊಳ್ಳೋದಿಲ್ಲ ಒಂದು ಮಾತು ದಯಮಾಡಿ ಗಮನ ಇಟ್ಟು ಕೇಳಬೇಕು ಇವತ್ತೇನು ವಿಶ್ವನಾಥ್ ಸಾಹೇಬ್ರೆ